ಹಲವಾರು ಆರೋಪಗಳನ್ನು ಮಾಡಿಬಿಟ್ಟಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು ಒಂದು ದೊಡ್ಡ ಸ್ಟಾರ್ ನಟನ ಮಗ ಕೂಡ ಮಾದಕ ವ್ಯಸನಿ ಕ್ಯಾರವಾನ್ ನಲ್ಲಿ ಡ್ರಗ್ ಸೇವಿಸಿ ಆಕ್ಟಿಂಗ್ ಗೆ ಬರ್ತಾರೆ ಇವರು ನಟಿಯರು ಅದನ್ನ ಕೂಡ ಹೇಳ್ತಾರೆ ಜೊತೆಗೆ ಡ್ರಗ್ಸ್ ಸೇವಿಸಿ ಶೂಟಿಂಗ್ ನಲ್ಲಿ ಭಾಗಿಯಾಗುವುದರ ಜೊತೆಗೆ ಹಲವು ನಟಿಯರು ವೇಶ್ಯಾವಾಟಿಕೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ಒಂದು ನಟಿ ವಿಚಾರದಲ್ಲಿ ಬಹುಶಃ ಯಾವ ವಿಷಯವನ್ನು ಯಾವ ಕೆಟ್ಟ ವಿಷಯವನ್ನು ಕೂಡ ಬಿಟ್ಟಂತೆ ಕಾಣಿಸ್ತಾ ಇಲ್ಲ ಇಂದ್ರಜಿತ್ ಲಂಕೇಶ್ ಅವರು ಯಾಕೆ ಹೀಗೆ ಅಂತ इट्स लाइक तुम्बाने बेजार आगते विषयगळनेल्ल केळिद्रे बिकॉज नावु इंडस्ट्रियल इरोद्रिंद मत्ते इवन इन फैक्ट नानु ओंदु हुडुगि आगिरोद्रिंद माडबारदित्तु माडिदारे बट एनक् माडिदारे गोत्तिल्ल यार बग्गे माइंड अल्लि इट्कोंडु माडिदारे दट ही शुड रेस्पॉन्ड अवरु हेळबेकागिदे इदु ನಟಿಯರು ಅಂತ ಬಂದಾಗ ಎಲ್ಲರೂ ಇನ್ಕ್ಲೂಡೆಡ್ ಆಗ್ಬಿಡ್ತೀವಿ ಈಗ ಯಾರೋ ಒಬ್ರು ಮಾಡಿರ್ತಾರೋ ಮಾಡಿಲ್ವಾ ಅದು ನಮ್ಗೆ ಗೊತ್ತಿಲ್ಲ ಬಿಕಾಸ್ ಅದ ಎನ್ಕೌಂಟರ್ ಮಾಡಿದಾಗ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಅದರ್ವೈಸ್ ಆ ಆಪಾದನೆ ಪ್ರತಿಯೊಬ್ಬರ ಮೇಲೂ ಇರುತ್ತೆ ಸೊ ಮಾಡಿಲ್ದೇ ಇರೋರ್ದು ಇರುತ್ತೆ ಮತ್ತೆ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಆಸೆ ಇಟ್ಕೊಂಡಿರೋರ್ ಮೇಲೂ ಹಾಕ್ದಂಗೆ ಹಾಗೆ ಎಷ್ಟೊಂದ್ ಜನ ಕೆಲವು ಪೇರೆಂಟ್ಸ್ ಇರ್ತಾರೆ ಅವ್ರ ಇವಾಗ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಕೆಲವು ಹುಡುಗಿರು ಓ ಇವಾಗ ಇಂಡಸ್ಟ್ರಿ ಮೇಲೆ ಒಂದು ಕೆಟ್ಟ ಭಾವನೆ ಬರೋ ತರ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಈಗ ಆಲ್ರೆಡಿ ಈ ಒಂದು ಕರೋನಾ ಎಫೆಕ್ಟ್ ಇಂದ ಇಂಡಸ್ಟ್ರಿಗೆ ಮತ್ತೆ ಸಿನಿಮಾ ಥಿಯೇಟರ್ ಮೇಲೆ ತುಂಬಾ ಒಂದು ಲೈಕ್ ತುಂಬಾ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಸೊ ಇದು ಈ ಒಂದು ಆರೋಪ ಇನ್ನೂ ಡ್ಯಾಮೇಜ್ ಮಾಡುತ್ತ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಈಗ ನಮ್ಗೆ ಸೊ ಇದು ಮಾಡಬಾರ್ದಿತ್ತು ಯಾಕೆ ಮಾಡಿದೆ ಯಾಕಂದ್ರೆ ಅವರು ಬೀಯಿಂಗ್ ಸಚ್ ಅ ವೆರಿ ಬಿಗ್ ಡೈರೆಕ್ಟರ್ ಅಂಡ್ ತುಂಬಾ ಜನಗಳ ಜೊತೆ ಕೆಲಸ ಮಾಡಿದ್ದಾರೆ ಅವರು ಯಾಕೆ ಮಾಡಿದ್ರು ಅಂತ ಅವ್ರನ್ನೇ ಕೇಳಬೇಕಾಗಿದೆ ಬಟ್ ಇಟ್ಸ್ ನಾಟ್ ಗುಡ್ ಇನ್ನೊಂದೇನು ಗೊತ್ತಾ ಕರುಣೆ ಇತ್ತೀಚೆಗೆ ನಾವು ಈ ಸ್ಯಾಂಡಲ್ವುಡ್ ಗೆ ಸಂಬಂಧಪಟ್ಟಂತೆ ಇದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ರೈಸ್ ಆಗಿತ್ತು ಯಾವಾಗ ಅಂತ ಹೇಳಿದ್ರೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಗೆ ಸಂಬಂಧಪಟ್ಟಂತೆ ಹಲವು ನಟಿಯರು ಹನಿ ಟ್ರ್ಯಾಪ್ ನಲ್ಲೂ ಕೂಡ ಭಾಗಿಯಾಗಿದ್ದಾರೆ ನಾಲ್ವರು ನಟಿಯರ ಹೆಸರು ಕೂಡ ಅದರಲ್ಲಿ ಕೇಳಿ ಬಂದಿತ್ತು ಅಂತ ಹೇಳಿ ಈ ಒಂದು ಆರೋಪವನ್ನ ಬಿಟ್ಟ ಮೇಲೆ ಅಂದ್ರೆ ಅದರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಸ್ಪಾಟ್ ಫಿಕ್ಸಿಂಗ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳಿ ಬಂದಿತ್ತು ನಮಗೆ ಅದಾದ ಮೇಲೆ ಹೇಳ್ತಿರತಕ್ಕಂತ ಮತ್ತೊಂದು ಗಂಭೀರ ಆರೋಪ ನಟಿಯರ ಬಗ್ಗೆ ಇದೇನೆ ಏನು ಹೇಳಿಕ್ ಬಯಸ್ತೀರಿ ಅಂತ ಅದೇ ಯಾಕೆ ಬರೀ ನಟಿಯರೇ ಟಾರ್ಗೆಟ್ ಆಗ್ತಾ ಇದಾರೆ ನಂಗೆ ಗೊತ್ತಿಲ್ಲ ಯಾಕಂತಂದ್ರೆ ಸೊ ವಿ ಆರ್ ಪಬ್ಲಿಕ್ ಫಿಗರ್ಸ್ ಸೊ ಈಸಿಯಾಗೆ ತಗೊಂಡ್ಬೋದು ಅನ್ನೋ ಒಂದು ಉದ್ದೇಶನ ಇಲ್ಲ ಹೆಣ್ಮಕ್ಳು ಅಂದ್ರೆ ಅಷ್ಟು ಈಸಿನಾ ದಯವಿಟ್ಟು ಮಾಡಬಾರ್ದಿದ್ದು ಯಾಕಂತಂದ್ರೆ ಯಾರೋ ಮಾಡಿರ್ಬೋದು ತಪ್ಪು ಇಲ್ಲ ಮಾಡಿಲ್ದೇನು ಇರ್ಬೋದು ನಾವು ಹೇಳಕ್ಕೂ ಬರೋದಿಲ್ಲ ಮಾಡಿರೋರಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಯಾಕಂದ್ರೆ ನಾವು ಮಾಡಬೇಡಿ ಅನ್ನೋದನ್ನೇ ಜನ ಜಾಸ್ತಿ ಮಾಡಕ್ ಹೋಗ್ತಾರೆ ಸೊ ಅದನ್ನ ಅವರೇ ಸರಿಪಡಿಸ್ಕೋಬೇಕು ಬಟ್ ಇದನ್ನ ಆರೋಪ ಮಾಡಿರೋದು ಯಾರ ಮೇಲೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾರೋ ಅದಂತೂ ಖಂಡಿತ ಗೊತ್ತಿಲ್ಲ ದಯವಿಟ್ಟು ಇದರಿಂದ ನಮ್ಮ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ ಅಂಡ್ ಎಷ್ಟೊಂದ್ ಜನ ಇಲ್ಲಿ ಒಂದು ಕನ್ಸು ಆಸೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತೆ ಇನ್ನೂ ಏನೇನೋ ಕೆಲಸಗಳು ಮಾಡ್ಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ ಸೊ ವಿಚ್ ಇಸ್ ನಾಟ್ ರಿಯಲಿ ಗುಡ್ ಅಂಡ್ ನಂಗಂತೂ ಕೇಳಿ ತುಂಬಾನೇ ಬೇಜಾರಾಯ್ತು ಬೆಳಗ್ಗೆ ನ್ಯೂಸ್ ಇಂದ ನೋಡ್ತಾ ಇದ್ದೀನಿ ಮತ್ತೆ ಈ ಚಾನಲ್ ಅವ್ರು ಕಾಲ್ ಮಾಡಿದಾರ ನಂಗೆ ಐ ವಾಸ್ ಲೈಕ್ ಸರ್ಪ್ರೈಸ್ಡ್ ಅದೇನ್ ಆಲ್ ಆಫ್ ಸಡನ್ ಈ ತರ ಇಷ್ಟ ದಿನ ಈ ಕರೋನಾ ಎಫೆಕ್ಟ್ ಆಯ್ತು ಏನಪ್ಪ ಆಯ್ತು ಈ ನಮ್ 2020ನೇ ಒಂದು ಫುಲ್ ಚಿದ್ರ ಚಿದ್ರ ಆಗ್ತಾ ಇದೆಯಾ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಗೆ ಆಗ್ತಾ ಇರೋ ಅಂತ ಒಂದು ಡ್ಯಾಮೇಜ್ ಇದೆಯಲ್ಲ ಪ್ರತಿಯೊಂದು ಹಂತದಲ್ಲೂ ಇಟ್ಸ್ ವೆರಿ ವೆರಿ ಬ್ಯಾಡ್ ಬೇಡ ಆಗಿತ್ತು ಅಂತ ನಂಗೆ ಅನ್ಸುತ್ತೆ